ಏಯ್, ಜೊತೆಲಿರೋ ಹುಡುಗರಿಗೆ ಬಡಿತೇನಾ? ಸೈಲೆಂಟ್ ಆಗಿರೋ ಅಂದ್ರೆ ನಮ್ದೇ ಸಾವಿರ ಪ್ರಾಬ್ಲಮ್ ಅಂದ್ರೆ ಈ ನನ್ ಮಕ್ಳದ್ದು ಒಂದ್ ತಲೆನೋವು. ಏ ಲೂಸೋ, ಬಾ 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 ಬಾ. ನೀನು ಲವ್ ಮಾಡ್ತೀಯಾ, ಅವ್ನು ನನ್ನ ಮಗನೂ ಲವ್ ಮಾಡ್ತಾನಾ? ಅದ್ ನೋಡಿದ್ರೆ ಇಟ್ಟೆ ಇಟ್ಟು ಆಫ್ಟರ್ ಆಲ್ ಟಿನ್ ಬಿಯರ್ ಸೈಜ್ ಅಲ್ಲಿದೆ, ಅದಕ್ಕೆ ಇಬ್ಬಿಬ್ರು ಮಜ್ನುಗಳ. ಗುರಾಯಿಸ್ಬೇಡ, ಗುರಾಯಿಸ್ಬೇಡ. ನಮ್ ಲೂಸ್ ಮದ ಲವ್ ಮಾಡಿದ್ರೆ ನಿನ್ಗೆ ಯಾಕೆ ಉರಿ? ನೀನ್ ಇಷ್ಟ ದಿವಸ ಮೇಂಟೈನ್ ಮಾಡಿದ್ ಸಾಕಾಗ್ಲಿಲ್ವಾ? ಏನ್ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಡ್ಬೇಕು ಅನ್ನ ಇದ? ಬಿಡು, ನಮ್ಮಳಿದ್ರು ಒಂದ್ಸ್ವಲ್ಪ ರುಚಿ ನೋಡ್ಲಿ ಬಿಡು. ಯಾರು? ಹಾ ಹೇಳ. ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಆಪರೇಷನ್ ಮಾಡಲೇಬೇಕು. 24 ಗಂಟೆವರೆಗೂ ಏನೇ ಹೇಳೋಕ್ಕಾಗಲ್ಲ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತೀವಿ, ಮಿಕ್ಕಿ ದೇವ್ರು ನೋಡ್ಕೊತಾನೆ. ಈ ಹಳೆ ಡೈಲಾಗ್ ಎಲ್ಲ ಬೇಡ ರೀ. ಏಯ್ ಕೊಡೋ, ಇಲ್ಲಿ ಇಟ್ಕೊಳ್ರಿ, ಇದನ್ನ ಇಟ್ಕೊಳ್ರಿ ಗ್ರಿಪ್ ಆಗಿ. ನಾನು ಲಾಂಗ್ ಹಿಡಿಯೋದ್ ಬಿಟ್ಟು 3 ವರ್ಷ ಆಯ್ತು. ಏನನ್ಸುತ್ತೆ, ಕತ್ತರಿಸ್ಬೇಕು, ಬಿಸಿ ರಕ್ತ ನೋಡ್ಬೇಕು ಅಂತ ಅನ್ಸಲ್ವಾ? ಇದನ್ನ ಇಟ್ಕೊಂಡ್ರೆ ಒಳಗಿರೋ ಮೃಗ ಎದ್ದು ಬರುತ್ತೆ, ಎದ್ದು ಬರುತ್ತೆ. ಅದೇ ನೀವು ನೇತಾಕೊಂಡ್ರೆ ಇದು ಎದೆ ಬಡ್ತ ಕೇಳಿಸುತ್ತೆ, ಸಾವಿನ ಪಿಸು ಮಾತು ಕೇಳಿಸುತ್ತೆ. ಆದರೆ ನೀವೇನು ಮಾಡ್ತೀರಾ, ದುಡ್ಡು ತೊಗೊಂಡು ಬದುಕಿಸ್ಬಿಡ್ತೀರಾ? ಏಯ್ ಕೊಡ, ಇಲ್ಲಿ. ಇವತ್ತಿಗೆ ಸರಿಯಾಗಿ 1 ತಿಂಗಳಿಗೆ ನನ್ನ ತಮ್ಮನ ಮದುವೆ ಇತ್ತು. ನನಗೆ ಹೆಂಡತಿ ಮಕ್ಳು ಯಾರೂ ಇಲ್ಲ, ಎಲ್ಲ ಹೊಂಟೋದ್ರು. ಇದೊನೊಬ್ಬ, ಇವನ್ಗೂ ಹಿಂಗೆ ಆಯ್ತಲ್ಲಪ್ಪ ಅಂತ ಟೆನ್ಷನ್ನು. ಬೆನ್ ಕೊಡ, ಇಲ್ಲಿ. ಏನ್ರಿ ನಿಮ್ಮ ಹೆಸರು? ರಾಮಚಂದ್ರಪ್ಪ. ಡಾಕ್ಟರ್ ರಾಮಚಂದ್ರಪ್ಪ. ಡಾಕ್ಟರ್ ರಾಮಚಂದ್ರಪ್ಪ ಅಂಡ್ ಫ್ಯಾಮಿಲಿ. ನೋಡ್ರಿ, ನೀವು ನನ್ನ ತಮ್ಮನ ಬದುಕಿಸಿದ್ರೆ ನೀವು ಅವ್ನ ಮದುವೆಗೆ ಬರ್ತೀರಾ, ಇಲ್ಲಾಂದ್ರೆ ನಾನು ನಿಮ್ಮ ತಿಥಿಗೆ ಬರ್ತೀನಿ. ಗೊತ್ತಾಯ್ತಾ? ಈ ರಘುಪತಿ ಒಳ್ಳೇನು ಅಂತ ಪೇಪರ್ನವ್ರು ಬರೆದಿರೋದು, ಆದರೆ ನನ್ನ ಜೊತೆ ಇರೋನ್ನೆಲ್ಲ ಅಲ್ಲ. ನೀವೆಲ್ಲ ಏನೋ ಮಾಡ್ತಾ ಇದ್ದೀರಾ, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಸಾಯಂಕಾಲದೊಳಗಡೆ ಅವ್ನ ತಲೆನೋ ಬಾಡಿನೋ ನನ್ನ ಮುಂದೆ ಇರಬೇಕಷ್ಟೇ. ಗೊತ್ತಿಲ್ಲಪ್ಪ, ಎಲ್ಲೋದು ಗೊತ್ತಿಲ್ಲ.